ಎಲ್ಲೋ ಬೆಳಗಾವಿಯಲ್ಲಿ ಭಿನ್ನ ಮತ ಇನ್ನೂ ಇದೆ ಅಂತ ಅನ್ಸುತ್ತೆ ಸರ್. ಸಾಕಷ್ಟು ವಿಜಯ ಸಂಕಲ್ಪ ಯಾತ್ರೆಯಲ್ಲಿ ಒಬ್ಬರು ಬರ್ತಾರೆ, ಸಾಕಷ್ಟು ನಾಯಕರಲ್ಲಿ ಭಿನ್ನಾಭಿಪ್ರಾಯಗಳಿದ್ದಾವೆ. ಒಬ್ಬರು ಕ್ಷೇತ್ರದಲ್ಲಿ ನಾವು ಸೋಲಿಸ್ತೀನಿ, ನೀವು ಬಹಿರಂಗ ನೋಡಿ, ಗೆಲ್ಲೋ ಗೆಲ್ಲೋಂಥ ಪಕ್ಷಕ್ಕೆ ನಾನು ತಾನು ಅಂಥೇಳಿ ನಾಕಾರ್ಜನ ಇರೋದು ಸ್ವಾಭಾವಿಕ. ಎಲ್ಲಿ ಆ ರೀತಿ ಪೈಪೋಟಿ ಇದೆ ಅಲ್ಲಿ ಸರ್ವೆ ಮಾಡಿಸ್ತೇವೆ, ಗೆಲ್ಲೋರಿಗೆ ಯಾರಿಗೆ ಹೆಚ್ಚು ಅವಕಾಶ ಇದೆ ಅವ್ರಿಗೆ ಅವಕಾಶ ಮಾಡಿಕೊಡ್ತೇವೆ, ಉಳಿದವ್ರನ್ನ ಕರೆದು ಮಾತನಾಡಿ ಅವ್ರಿಗಿನ್ನ ಸಹಕಾರ ಕೊಡಿಯಪ್ಪ ಅಂತ ವಿನಂತಿ ಮಾಡ್ತೇವೆ. ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತೇವೆ, ಯಾವುದೇ ಭಿನ್ನಾಭಿಪ್ರಾಯಕ್ಕೆ ಅವಕಾಶ ಸಿಗೋದಿಲ್ಲ. ಎಲ್ಲರೂ ಸಹ ಒಂದಾಗಿ ಕೆಲಸ ಮಾಡೋರಿದ್ದೇವೆ, ಯಾವುದೇ ಸಮಸ್ಯೆ ಇರೋದು. ಯಾವುದೇ ಸುದ್ದಿಗೂ ಮಹತ್ವ ಇಲ್ಲ, ಎಲ್ಲ ಹೈಕಮಾಂಡ್ ಕುಂತು ಚರ್ಚೆ ಮಾಡುತ್ತೆ, ಚುನಾವಣಾ ಸಮಿತಿನಲ್ಲಿ ಚರ್ಚೆ ಆಗುತ್ತೆ, ಅಂತಿಮವಾಗಿ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋ ತೀರ್ಮಾನವನ್ನು ಮಾಡಿ. ಆ ಥರ ವಾತಾವರಣ ಇದೆ ಅಂತ ಅಂತಿಮವಾಗಿ ಏನೇ ತೀರ್ಮಾನ ಮಾಡೋದಾದ್ರೂ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ವಾಸ್ತವಿಕ ಸ್ಥಿತಿಯನ್ನು ತಿಳ್ಕೊಂಡು ನಾನು ಆ ರೀತಿ ಆಗ್ಬೋದೇನೋ ಅಂತ ಒಂದು ನಿರೀಕ್ಷೆಯನ್ನು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದೇನೆ ಹೊರತು ಅದೇ ಕೊನೆ ಮಾತಲ್ಲ. ಎಲ್ರಿಗೂ ಸೀಟ್ ಸಿಕ್ಕರು ಏನು ಆಶ್ಚರ್ಯ. ಗುಜರಾತ್ನೊಳಗೂ ಕೂಡ ಭಾಳಷ್ಟು ಸಚಿವರಿಗೆ ಅಲ್ಲಿ ಇದು ಮಾಡಿದ್ರು ಸರ್, ಟಿಕೆಟ್ ತಪ್ಪಿದ್ವಿ. ಸೊ ಅದೇ ರೀತಿಯಲ್ಲಿ ಆಗ್ಬೋದು ಅಂತ ಒಂದು ಚರ್ಚೆ. ನಾನು ಆ ಥರ ಯಾವುದೇ ಹೋ ಅಪೋ ಉತ್ತರ ಕೊಡೋಕೆ ಇಷ್ಟಪಡೋದಿಲ್ಲ, ತೀರ್ಮಾನ ಹೈಕಮಾಂಡ್ ಮಾಡುತ್ತೆ. ಸರ್, ಈಗ ಬಿಜೆಪಿಯಿಂದ ಇನ್ನೂ ಸಾಕಷ್ಟು ಜನ ಶಾಸಕರು ಮಾಜಿ ಶಾಸಕರು ಕಾಂಗ್ರೆಸ್ಗೆ ಬರ್ತಾರೆ ಅಂತೇಳಿ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಸೊ ಕೆಲವೊಂದಿಷ್ಟು ಸಚಿವರು ಕೂಡ ಹೋಗೋರಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ, ನಿಜಾನ ಸರ್? ಅದು ನನ್ನ ಪ್ರಕಾರ ಆ ಥರ ಯಾವುದಕ್ಕೂ ಅವಕಾಶ ಇಲ್ಲ, ಆ ಥರ ಯಾರು ಪ್ರಯತ್ನ ಮಾಡ್ತಾ ಇಲ್ಲ. ಸೋಮಣ್ಣ ಅವರು ಕೂಡ ಪಕ್ಷ ಬಿಡ್ತಾರೆ ಅನ್ನುವಂಥ ಮಾತಿರುವಂಥ ಇದರಲ್ಲೇನು ಸತ್ಯಾಂಶ ಇಲ್ಲ. ನೀವೇನು ಮಾತಾಡಿದ್ರೆ ಸರ್, ಸೋಮಣ್ಣ ಅವ್ರ ಜೊತೆ ಚರ್ಚೆ ಏನಾದರೂ ಮಾಡಿದ್ರೆ? ಈಗ ಹೋದ್ಮೇಲೆ ಕರೆದು ಮಾತನಾಡ್ತೇನೆ. ಆ ಥರ ಏನು ಭಿನ್ನಾಭಿಪ್ರಾಯಗಳಿಲ್ಲ, ಎಲ್ಲರೂ ಒಟ್ಟಾಗಿದ್ದೇವೆ, ಒಂದಾಗಿದ್ದೇವೆ. ಒಂದು ಕಡೆ ಸೋಮಣ್ಣ ಅವರು ಡಿ ಕೆ ಶಿವಕುಮಾರ್ ಅವ್ರು ಭೇಟಿ ಆಗ್ತಾ ಇದ್ದಾರೆ, ಡಿ ಕೆ ಸುರೇಶ್ ಅವ್ರನ್ನ ಭೇಟಿ ಆಗ್ತಾ ಇದ್ದಾರೆ. ಸೊ ಇದೆಲ್ಲವೂ ಕೂಡ ಪುಷ್ಟಿ ಕೊಡ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು ಎಲ್ಲರನ್ನು ಕರೆದು ಮಾತನಾಡುವಂಥದ್ದು ಅವ್ರು ನಿರಂತರವಾಗಿ ಮಾಡ್ತಾನೆ ಇದ್ದಾರೆ. ಆದರೆ ಅದು ಯಾವುದಕ್ಕೂ ಸಹ ನಮ್ಮ ಮುಖಂಡರುಗಳು ಬೆಲೆ ಕೊಡ್ತಾ ಇಲ್ಲ, ಯಾರೂ ಸಹ ಮಾತಿಗೆ ಬಲಿಯಾಗೋದಿಲ್ಲ, ಹೋಗೋದಿಲ್ಲ. ಅಂದ್ರೆ ಅವ್ರಿಗೆ ಸೋಲಿನ ಭೀತಿ ಕಾಡ್ತಾ ಇದೆ ಅಂತ ಅನ್ಸುತ್ತೆ. ಕಾಂಗ್ರೆಸ್ನವ್ರು ಕಾಡ್ತಾ ಇದೆ. ಕಾಂಗ್ರೆಸ್ಸಿಂದ ಯಾರಾದರೂ ಬರೋರಿದ್ದಾರಾ ಸರ್ ಬಿಜೆಪಿಗೆ? ನೋಡೋಣ, ಬರೋರಿಗೆ ಸ್ವಾಗತ, ಹೋಗೋರ್ನ ಗೌರವಿತವಾಗಿ ಕಳಿಸ್ಕೊಡ್ತೇವೆ. ಈ 17 ಜನ ಶಾಸಕರು ಬಂದಿದ್ದಾರಲ್ಲ, ಅವ್ರನ್ನೆಲ್ಲರೂ ಕೂಡ ಯಾರು ಬೇಕಾದ್ರೂ ಬರ್ಬೋದು ಅಂತೇಳಿ ಡಿ ಕೆ ಶಿವಕುಮಾರ್ ಅವ್ರು ಮತ್ತೊಮ್ಮೆ ಆಹ್ವಾನ ಕೊಟ್ಟಿದ್ದಾರೆ ಸರ್. ಯಾರೊಬ್ಬರು ಪಕ್ಷ ಬಿಟ್ಟು ಹೋಗಲ್ಲ, ಯಾಕಂದ್ರೆ ಅಧಿಕಾರಕ್ಕೆ ಬರುವಂಥ ಪಕ್ಷ ಬಿಟ್ಟು ಯಾಕೆ ಹೋಗ್ತಾರೆ? ಅವತ್ತಿಂದ ಇವತ್ತುವರೆಗೂ ನಮ್ಮ ಬೆನ್ನೆಲುಬಾಗಿ ಪಕ್ಷವನ್ನು ಕಟ್ಟಕ್ಕೆ ಸಹಕಾರ ನೀಡಿದ್ದಾರೆ. ಆ ಥರ ಯಾರೊಬ್ಬರು ಸಹ ಪಕ್ಷ ಬಿಟ್ಟು ಹೋಗೋದಿಲ್ಲ. ಧನ್ಯವಾದ ಸರ್.